ನಮಗೆ ಸಂಯುಕ್ತ ಹೆಗ್ಡೆ ಅಂತ ಬಂದಾಗ ನೇರವಾಗಿ ಮಾತಾಡ್ತಾರಪ್ಪ, ತುಂಬ ಬೋಲ್ಡಪ್ಪ ಅವರು, ನಾನು ಇರೋದೇ ಹಿಂಗೆ ಗುರು ಅನ್ನೋ ಥರ ಒಂದು ಒಂಥರ ಆಟಿಟ್ಯೂಡ್ ಇರುವಂಥ ಹುಡುಗಿ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವರು ಏನಪ್ಪ ಅನ್ನೋ ಥರ ಮಾತಾಡೋದು ಇದೆ, ನಿಮ್ಗೆ ಗೊತ್ತೇ ಇದೆ. ಬಟ್ ನಿಮ್ಮನ್ನು ತುಂಬ ಹತ್ರದಲ್ಲಿ ನೋಡಿದವರು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು, ಈವನ್ ನಿಮ್ಮ ಪ್ರೊಡ್ಯೂಸರೇ ಹೇಳ್ತಾರೆ ಅವ್ರಿಗೆ 4-5 ಜನ ಫೋನ್ ಮಾಡಿ ಆ ಹುಡುಗಿನ ಬೇಡಪ್ಪ ಅಂತ ಹೇಳಿದವರು ಇದಾರಂತೆ. ಬಟ್ ಹೋಗ್ತಾ 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 ಅವ್ರು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮಂತಹ ಭಾವನಾತ್ಮಕ ಜೀವಿ ಮತ್ತೊಬ್ರು ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಆ ಹುಡುಗಿ ಅಟ್ಯಾಚ್ ಆಗಿಬಿಟ್ರೆ ಮುಗೀತು, ಅಷ್ಟು ಒಳ್ಳೆ ಹುಡುಗಿ ಅಂತ ಹೇಳಿ ಎಷ್ಟು ಖುಷಿಯಾಗುತ್ತೆ. ಇಂಥವ್ರು ಇದನ್ನು ನಿಮ್ಮನ್ನ ಅರ್ಥ ಮಾಡ್ಕೊಬೇಕು. ಈ ನೆಗೆಟಿವ್ಗಳ ನಡುವೆ ಇಂತಹ ಒಂದು ಪಾಸಿಟಿವ್ ಆಗಿ ಬಂದಾಗ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿ. ತುಂಬ ಖುಷಿಯಾಗುತ್ತೆ. ಫಸ್ಟ್ ಆಫ್ ಆಲ್ ನನಗೆ ನೆಗೆಟಿವ್ ಬಾದರೆ ಮಾಡಲ್ಲ. ಒಂದು ಟೈಮಲ್ಲಿ ನಾನು ಚಿಕ್ಕವಳಿದ್ದಾಗ ಕಿರಿಕ್ ಪಾರ್ಟಿ ಮಾಡಿದಾಗ ನನಗೆ ಡೆಫಿನೆಟ್ಲಿ ನಂಗೆ ಬಾದರ್ ಆಯಿತು. ನನಗೆ ತುಂಬ ಬೇಗ ಬೆಳಿಬೇಕಾಗಿತ್ತು. ನನಗೆ ಫೋರ್ಸ್ ಮಾಡಿ ಬೆಳೆಸ್ತಾರೆ ಅಂತ ಹೇಳ್ತಾರಲ್ಲ ಮಕ್ಕಳನ್ನ, ಒಂದು ಚಿಕ್ಕ ಮಗುನ ಬೇಗ ಬೆಳೆಸ್ಬಿಡ್ತಾರೆ ಅಂತ ಹೇಳಿದ್ರೆ, ಸೊ ದಟ್ ಹ್ಯಾಪನ್ ಟು ಮೀ. ಯಾಕಂದರೆ ನಾನು 17-18 ವರ್ಷ ಇದ್ದಾಗ ಎಲ್ಲರೂ ಏನಿಷ್ಟು ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ, ಏನು ಈ ಥರ ಮಾತಾಡ್ತಾಳೆ. ಯಾಕಂದರೆ ನಾನು ಅವಾಗ ಆ್ಯಕ್ಚುಲಿ ಚೈಲ್ಡೇ, ನಾನು ಅವಾಗ ನಿಜವಾಗ್ಲೂ ಚಿಕ್ಕ ಟೀನೇಜು, ಚಿಕ್ಕ ಮಗು. ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಏನು ಗೊತ್ತಿಲ್ಲ, ಇಲ್ಲಿರೋ ಜನರ ಬಗ್ಗೆ ಏನು ಗೊತ್ತಿಲ್ಲ, ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ, ಮೀಡಿಯಾ ಜೊತೆ ಹೇಗಿರಬೇಕು ಅಂತ ಗೊತ್ತಿಲ್ಲ, ಒಂದು ಮೈಕಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ಇಟ್ ಈಸ್ ಸಮಥಿಂಗ್ ದಟ್ ಐ ಹ್ಯಾವ್ ಲರ್ನ್ಡ್. ಆ ಪ್ರೊಸೆಸ್ನ ನಾನು ಕಲ್ತಿರೋದು ಇಲ್ಲಿದ್ದು. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ನನ್ನ ಬಗ್ಗೆ ಇಂಥ ಈ ಪಾಸ್ಟಲ್ಲಿ ಏನು ಚೇಂಜ್ ಮಾಡ್ಕೊಳ್ಳಲ್ಲ. ಯಾಕಂದರೆ ನಾನು ಈ ಥರ ನನ್ನ ಲೈಫಲ್ಲಿ ಕಲ್ತಿರೋದು, ದಟ್ ಐ ಹ್ಯಾವ್ ಬಿನ್ ಲೈಕ್ ದಿಸ್ ಬಿಕಾಸ್ ನನ್ನ ಲೈಫ್ ನನ್ನ ಎಕ್ಸ್ಪೀರಿಯನ್ಸಸಿಂದ ನಾನು ಈ ಥರ ಇದ್ದೀನಿ. ನಾನು ನನ್ನ ಚೇಂಜ್ ಮಾಡ್ಕೊಂಡ್ಬಿಟ್ರೆ ನನ್ನ ಲೈಫ್ ಎಕ್ಸ್ಪೀರಿಯನ್ಸಸ್ಸು ಚೇಂಜ್ ಆಗೋಗುತ್ತಲ್ವಾ. ಸೊ ಐ ವಿಲ್ ನೆವರ್ ಚೇಂಜ್. ಹ್ಯಾವಿಂಗ್ ಸೆಡ್ ದ್ಯಾಟ್, ನಮ್ಮ ಪ್ರೊಡ್ಯೂಸರ್ ನನಗೆ ಫಸ್ಟ್ ಟೈಮೇ ಹೇಳಿದರು, ಇಲ್ಲ ನಂಗೆ ಎಷ್ಟೊಂದು ಜನ ಹೇಳಿದ್ದಾರೆ ಈ ಥರ. ಸೊ ಸ್ವಲ್ಪ ಹಿಂಜರಿಕೆ ಇತ್ತು ಅವ್ರಿಗೆ, ಅವ್ರಿಗೆ ಗೊತ್ತಿಲ್ಲ ಹೇಳಬೇಕಾ ಏನಾದರೂ. ಹಾಗೆ ನಾನು ಓಕೆ ಸರಿ, ಯಾಕಂದರೆ ನನ್ನ ಅರ್ಥ ಮಾಡ್ಕೋಬೇಕು ಯಾರು ಎನಿಬಿಡಿ. ಐ ಆಮ್ ವೆರಿ ಡೈರೆಕ್ಟ್. ನಾನು ನಂಗೆ ಏನು ಅನಿಸುತ್ತೋ, ನನ್ನ ಮನಸ್ಸಲ್ಲಿ ಏನಿರುತ್ತೋ ಅದೇ ನನ್ನ ಬಾಯಲ್ಲೂ ಇರುತ್ತೆ. ನಾನು ಇಲ್ವಂದು ಇಲ್ವಂದು ಮಾಡಲ್ಲ. ನನ್ನ ನಾನು ಯಾರಿಗೋಸ್ಕರನೂ ಚೇಂಜ್ ಮಾಡ್ಕೊಳ್ಳಲ್ಲ. ನನಗೆ ಜನ ನನ್ನ ಈ ಥರನೇ ಇಷ್ಟಪಡಬೇಕು ಅಂತ ನನ್ನ ಆಸೆ. ನನಗೆ ಈ ವಿಷಯದಲ್ಲಿ ನಂಗೆ ದರ್ಶನ್ ಸರ್ ತುಂಬ ಇಷ್ಟ. ಯಾಕಂದರೆ ಅವರು ಹೇಗಿದ್ದಾರೋ ಅವ್ರು ಹಾಗೆ ಇದ್ದಾರೆ. ಲೈಕ್ ಅವ್ರು ಆಚೆ ಕಡೆನೂ ಹಾಗೆ, ಒಳಗಡೆನೂ ಹಾಗೆ. ಅವರು ನೀವೊಂದು ಪಾರ್ಟಿಯಲ್ಲಿ ಮೀಟ್ ಮಾಡಿದ್ರು ಅವ್ರು ಹಾಗೆ ಮಾತಾಡಿಸ್ತಾರೆ. ನೀವು ಆಚೆ ಕಡೆ ಒಂದು ಇವೆಂಟಲ್ಲಿ ಮೀಟ್ ಮಾಡಿದ್ರು ಹಾಗೆ ಮಾತಾಡಿಸ್ತಾರೆ. ಅಥವಾ ನೀವನ್ನು ಎಲ್ಲಿ ಮೀಟ್ ಮಾಡಿದ್ರು ಹೀಸ್ ದ ಸೇಮ್ ಪರ್ಸನ್. ಅವ್ರ ಮೀಡಿಯಾ ಜೊತೆ ಒಂದೇ ಥರ ಇರ್ತಾರೆ ಅವರು. ಅಂದರೆ ಅವ್ರು ಹೇಗೆ, ವಾಟ್ ಎವರ್ ಹೀ ಇಸ್, ಹೀ ಈಸ್ ಲೈಕ್ ದ್ಯಾಟ್. ಅಂದರೆ ಅವರು ಹೀ ಡಸಂಟ್ ಪ್ರಿಟೆಂಡ್. ನನಗೆ ಪ್ರಿಟೆನ್ಷಿಯಸ್ ಆಗೋಕ್ಕೆ ನನಗಾಗಲ್ಲ. ನನ್ ಐ ಲೈಕ್ ಟು ಬಿ ರಿಯಲ್. ನಾನು ಹೇಗಿದ್ದೀನೋ ಹಾಗಿದ್ದೀನಿ. ರಿಷಬ್ ಸರ್ ತೊಗೋಬೋದು ಇವಾಗ, ಅವ್ರು ಹೇಗಿದ್ದಾರೋ ಹಾಗೆ ಇದ್ದಾರೆ. ಲೈಕ್ ಸೊ ಅದನ್ನು ಐ ಥಿಂಕ್ ಫೀಮೇಲ್ಸ್ಗೂ ಅಕ್ಸೆಪ್ಟ್ ಮಾಡಬೇಕು. ಎಲ್ಲ ಹುಡುಗಿಯರು ಒಂದೇ ಥರ ಇರೋಕ್ಕಾಗಲ್ಲ. ಆಮೇಲೆ ಎಲ್ಲ ಹುಡುಗಿಯರು ಒಂದೇ ಥರ ಇಲ್ಲವೇ ಇಲ್ಲ. ಎಲ್ಲ ಹುಡುಗಿಯರು ಒಂದೇ ಥರ ಇರೋಕ್ಕಾಗಲ್ಲ. ಐ ಥಿಂಕ್ ಗರ್ಲ್ಸ್ ಎಲ್ಲರೂ ಡಿಫ್ರೆಂಟ್. ನಮ್ಮ ಸೊಸೈಟಿ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ನಮ್ಮನ್ನ ಹೀಗೆ ಅಂತ. ನಾನು ಚೇಂಜ್ ಆಗಿಬಿಟ್ರೆ ನನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ನನ್ನಂಥ ಇರೋ ಹುಡುಗಿಯರಿಗೆ, ಹೂ ಆರ್ 16, ಹೂ ಆರ್ 15, ಹೂ ಆರ್ ಲುಕಿಂಗ್ ಅಪ್ ಟು ಮೀ, ಅಂದರೆ ನನ್ನ ನೋಡಿ ಇನ್ಸ್ಪೈರ್ ಆಗ್ತಿರೋರು, ಅವ್ರಿಗೇನನ್ಸುತ್ತೆ, ನಾನು ಚೇಂಜ್ ಆಗಬೇಕಾ, ಓ ನಾನು ಈ ಥರ ಆದ್ರೇ ನನಗೆ ಅವಾಗ ಆಪರ್ಚುನಿಟಿ ಸಿಗೋದು, ಇಲ್ಲಾಂದರೆ ಆಪರ್ಚುನಿಟಿ ಸಿಗಲ್ವಾ ನನಗೆ. ಡೆಫಿನೆಟ್ಲಿ ನಾಟ್. ನಿಮ್ಮ ಪರ್ಸ್ನಾಲಿಟಿ ನೀವು ರೂಪಿಸ್ಕೋಬೇಕು. ಆ್ಯಂಡ್ ಇಟ್ ಈಸ್ ಯೋರ್ ಸ್ಟೋರಿ ಟು ಟೆಲ್. ನೀವು ಬೇರೆಯವ್ರ ಸ್ಟೋರಿ ಹೇಳಬೇಕಾಗಿಲ್ಲ. ನೀವು ನಿಮ್ಮ ಲೈಫಲ್ಲಿ ನೀವು ಮೇನ್ ಕ್ಯಾರೆಕ್ಟರಾಗಿ ನಿಮ್ಮ ಲೈಫಲ್ಲಿ ನೀವು ಜೀವನ ಮಾಡಬೇಕು ಅನ್ನೋದೇ ನನ್ನ ಆಸೆ. ಸೊ ಅದಕ್ಕೆ ನಾನು ಇದೇ ಥರ ಇರೋದು. ನಾನು ಯಾರಿಗೂ ಕೇರ್ ಮಾಡಲ್ಲ, ನಾನು ಯಾರಿಗೂ ಹರ್ಟ್ ಮಾಡಲ್ಲ. ನನ್ನ ಲೈಫಲ್ಲಿ ಪಾಲಿಸಿ ಅಷ್ಟೇ, ನಾನು ಯಾವಾಗಲೂ ಸತ್ಯ ಹೇಳ್ತೀನಿ, ನಾನು ಯಾರಿಗೂ ಹರ್ಟ್ ಮಾಡಲ್ಲ. ನನ್ನ ಸತ್ಯದಿಂದ ಯಾರಿಗಾದರೂ ಹರ್ಟ್ ಆದರೆ ನನಗೆ ಗೊತ್ತು, ಆ ಸುಳ್ಳಿಂದ ಅವ್ರಿಗೆ ಇನ್ನೂ ಜಾಸ್ತಿ ಹರ್ಟ್ ಆಗುತ್ತೆ ಅಂತ. ಸೊ ನನ್ನ ದಿಸ್ ಇಸ್ ವಾಟ್ ಐ ಆಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.